ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕದ್ರು ವಿನತೆಯರಿಬ್ಬರು ಅಂಥವನ್ನು ಮಾಡಿಕೊಂಡುದು, ಸರ್ಪಗಳಿಗೆ ಕದ್ರುವಿನ ಶಾಪವು, ಬ್ರಹ್ಮನು ಕಶ್ಯಪನಿಗೆ ವಿಷಹಾರಕವಾದ ವಿದ್ಯೆಯನ್ನು ಅನುಗ್ರಹಿಸಿದುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯರಾಜ, ಎಣೆಯಿಲ್ಲದ ಶಕ್ತಿಯುಳ್ಳ ಉಚ್ಚೈಶ್ರವಸ್ಸೆಂಬ ದಿವ್ಯಾಶ್ವವು ಹುಟ್ಟುವುದಕ್ಕೆ ಈ ಅಮೃತ ಮಥನವೇ ಕಾರಣವೆಂಬುದನ್ನು, ಆ ಅಮೃತ ಮಥನದ ಚರಿತ್ರವನ್ನು ನಿನಗೆ ತಿಳಿಸಿದನು. ಅದರಲ್ಲಿ ಆ ಕುದುರೆಯು ಹುಟ್ಟಿದ ಮೇಲೆ ಅದನ್ನು ನೋಡಿ ಕದ್ರುವು ವಿನತೆಯನ್ನು ಕುರಿತು, ವಿನತೆ, ಆ ಉಚ್ಚೈಶ್ರವಸ್ಸಿನ ಬಣ್ಣವಾವುದು, ಬೇಗನೆ ಹೇಳು ಎಂದು ಕೇಳಿದಳು. ಅದಕ್ಕೆ ಆ ವಿನತೆಯು, ಆ ಕುದುರೆಯು ಬಿಳುಪಾಗಿಯೇ ಇರುವುದು, ನಿನ್ನ ಅಭಿಪ್ರಾಯವೇನು ಹೇಳು, ಅದರ ಬಣ್ಣದ ವಿಷಯದಲ್ಲಿ ನಿನಗೇನಾದರೂ ಅಭಿಪ್ರಾಯ ಭೇದವಿದ್ದ ಪಕ್ಷದಲ್ಲಿ ನಾವಿಬ್ಬರು ಪಂಥವನ್ನಿಡೋಣ ಎಂದಳು. ಅದಕ್ಕೆ ಆ ಕದ್ರುವು, ಆ ಕುದುರೆಯ ಬಾಲವು ಕಪ್ಪೆಂದೇ ನನಗೆ ತೋರುವುದು, ಈ ವಿಷಯದಲ್ಲಿ ನನ್ನೊಡನೆ ನೀನು ಪಂಥಕ್ಕೆ ನಿಲ್ಲುವುದಾದರೆ ನಿಲ್ಲು, ಯಾರ ಮಾತು ಸುಳ್ಳಾದರೆ ಅವರು ಗೆದ್ದವರಿಗೆ ದಾಸ್ಯವನ್ನು ಮಾಡಬೇಕು ಎಂದಳು. ಅವರಿಬ್ಬರು ಹೀಗೆ ಅನ್ಯೋನ್ಯ ದಾಸ್ಯವನ್ನೇ ಪಂಥವಾಗಿ ನಿರ್ಣಯಿಸಿಕೊಂಡು ನಾಳೆ ಇಬ್ಬರು ಹೋಗಿ ಆ ಕುದುರೆಯನ್ನು ನೋಡಿ ಬರೋಣ ಎಂದು ನಿಶ್ಚಯಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಮನೆಗೆ ಹೋದ ಮೇಲೆ ಕದ್ರುವಿಗೆ ತನ್ನ ಮಾತು ಸುಳ್ಳಾಗುವುದೆಂಬ ಭೀತಿ ಹುಟ್ಟಿತು. ಈ ಭಯದಿಂದ ಅವಳು ತಂತ್ರದಿಂದ ವಿನತೆಯನ್ನು ವಂಚಿಸಬೇಕೆಂದು ನಿಶ್ಚಯಿಸಿ ತನ್ನ 100 ಮಕ್ಕಳನ್ನು ಕರೆದು, ಎಲೈ ಮಕ್ಕಳಿರ, ನಿಮ್ಮಲ್ಲಿ ಕಪ್ಪು ಬಣ್ಣವುಳ್ಳವರು ಉಚ್ಚೈಶ್ರವಸ್ಸೆಂಬ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣಿಸಬೇಕು. ಹಾಗಿಲ್ಲದಿದ್ದರೆ ನಾನು ನನ್ನ ಸವತಿಯಾದ ವಿನತೆಗೆ ದಾಸಿಯಾಗಬೇಕಾಗುವುದು, ನನಗೆ ಈ ದಾಸ್ಯವನ್ನು ತಪ್ಪಿಸಿರಿ ಎಂದಳು. ಆಗ ಸರ್ಪಗಳು ಅವಳ ವಂಚನೆಗೆ ಒಳಪಡದಿರಲು ಕತ್ರುವು ಕೋಪದಿಂದ ಅವುಗಳನ್ನು ನೋಡಿ, ಎಲೈ ನೀಚರೆ, ನನ್ನ ಮಾತನ್ನು ಲಕ್ಷ್ಯ ಮಾಡದ ನಿಮಗೆ ಮುಂದೆ ಬೆಂಕಿಯಲ್ಲಿ ಸಾವುಂಟಾಗಲಿ, ಮುಂದೆ ಪಾಂಡುಪುತ್ರನಾದ ಜನಮೇಜಯನು ಸರ್ಪಯಾಗವನ್ನು ನಡೆಸುವಾಗ ಆ ಅಗ್ನಿಯು ನಿಮ್ಮನ್ನೆಲ್ಲ ಸುಡಲಿ ಎಂದು ಶಪಿಸಿದಳು. ಈ ಶಾಪವಾಕ್ಯವು ಸಾಕ್ಷಾತ್ತಾಗಿ ಬ್ರಹ್ಮನ ಕಿವಿಗೆ ಮುಟ್ಟಿತು. ದೈವವಶದಿಂದ ಸರ್ಪಗಳಿಗೆ ಇಂತಹ ಕ್ರೂರ ಶಾಪ ಉಂಟಾದುದು ಬ್ರಹ್ಮನಿಗೂ ಸಮ್ಮತವಾಗಿದ್ದಿತು. ಸಮಸ್ತ ದೇವತೆಗಳೊಡನೆ ಬ್ರಹ್ಮನು ಆ ಶಾಪವನ್ನು ಅನುಮೋದಿಸಿದನು. ಲೋಕದಲ್ಲಿ ಸರ್ಪಗಳು ಬಹಳವಾಗಿ ಹೆಚ್ಚಿ ಹೋಗಿರುವುದನ್ನು, ಅವೆಲ್ಲವೂ ಕ್ರೂರ ವಿಷವುಳ್ಳವುಗಳಾಗಿ ಬಹಳ ಬಲವುಳ್ಳವುಗಳಾಗಿರುವುದನ್ನು ನೋಡಿ ಬ್ರಹ್ಮನಿಗೆ ಲೋಕದಲ್ಲಿ ಪ್ರಜೆಗಳ ಹಿತಕ್ಕಾಗಿ ಆ ಸರ್ಪಗಳು ಸಾಯುವುದೇ ಮೇಲೆಂದು ತೋರಿದುದರಿಂದ ಅವನು ದೇವತೆಗಳನ್ನು ಕುರಿತು, ಎಲೈ ದೇವತೆಗಳಿರ, ಯಾವಾಗಲೂ ಇತರರಿಗೆ ಪ್ರಾಣಾಂತಕರವಾದ ಹಿಂಸೆಯನ್ನು ಉಂಟು ಮಾಡುವ ಸರ್ಪಗಳಿಗೆ ಈಗ ತಾಯಿಯು ಮಾಡಿದ ಶಿಕ್ಷೆಯು ಯುಕ್ತವೇ? ಈ ಸರ್ಪಗಳು ಯಾವಾಗಲೂ ಇತರ ಜಂತುಗಳಿಗೆ ಹಾನಿಕರಗಳಾದುದರಿಂದ ಇವುಗಳಿಗೆ ಈ ಶಿಕ್ಷೆಯು ದೈವಕಲ್ಪಿತವಾದುದೇ ಎಂದು ಹೇಳಿ, ಆಮೇಲೆ ಕದ್ರುವು ಮಾಡಿದ ಈ ಕಾರ್ಯಕ್ಕಾಗಿ ಅವಳನ್ನು ಸನ್ಮಾನಿಸಿ ಅವಳ ಪತಿಯಾದ ಕಶ್ಯಪನನ್ನು ಕರೆದು ಹೀಗೆಂದು ಹೇಳುವನು. ಕುಮಾರ, ಯಾವಾಗಲೂ ವಿಷವನ್ನು ಕಕ್ಕುತ್ತಾ ಭಯಂಕರವಾದ ದೊಡ್ಡ ದೇಹವುಳ್ಳವುಗಳಾಗಿ ಪ್ರಾಣಿಗಳನ್ನು ಕಚ್ಚುವ ಸ್ವಭಾವವುಳ್ಳ ಸರ್ಪಗಳನ್ನು ನೀನು ಹುಟ್ಟಿಸಿದೆ. ಅವುಗಳ ತಾಯಿಯೇ ಅವುಗಳಿಗೆ ಶಾಪವನ್ನು ಕೊಟ್ಟಿರುವಳು. ಇದು ಲೋಕಕ್ಕೆ ಕ್ಷೇಮಕರವಾದುದರಿಂದ ನೀನು ಇದಕ್ಕಾಗಿ ಚಿಂತಿಸಬಾರದು. ಸರ್ಪಯಾಗದಲ್ಲಿ ಸರ್ಪಗಳಿಗೆ ನಾಶ ಉಂಟಾಗಬೇಕೆಂಬುದು ಪೂರ್ವ ಕಲ್ಪದಲ್ಲಿಯೇ ನಿರ್ಧರಿಸಲ್ಪಟ್ಟಿದೆ. ನೀನು ಶಾಂತಿಯನ್ನು ವಹಿಸಬೇಕು ಎಂದು ಹೇಳಿ ಅವನನ್ನು ಸಮಾಧಾನಪಡಿಸಿದ ಮೇಲೆ ಬ್ರಹ್ಮದೇವನು ಅವನಿಗೆ, ಅಂದರೆ ಆ ಕಶ್ಯಪನಿಗೆ, ವಿಷಹಾರಕವಾದ ಒಂದು ವಿದ್ಯೆಯನ್ನು ಉಪದೇಶಿಸಿ ಹೊರಟು ಹೋದನು. ಇಷ್ಟರಲ್ಲಿ ಇತ್ತಲಾಗಿ ಕರ್ಕೋಟಕನೆಂಬ ಸರ್ಪಶ್ರೇಷ್ಠವು ತನ್ನ ಸಹೋದರರಿಗೆ ತಾಯಿಯಿಂದ ಉಂಟಾದ ಶಾಪವನ್ನು ಕೇಳಿ ಭಯಪಟ್ಟು ತಾಯಿಯ ಬಳಿಗೆ ಬಂದು ಬಹಳ ವಿನಯದಿಂದ, ಅಮ್ಮ, ನಾನು ನಿನ್ನ ಆಜ್ಞೆಯಂತೆ ನಡೆಯುವೆನು. ನಾನು ಕಾಡಿಗೆಯಂತೆ ಬಣ್ಣವುಳ್ಳ ಕೂದಲಿನಿಂದಾಗಿ ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣಿಸುವೆನು, ನೀನು ಚಿಂತಿಸಬೇಡ ಎಂದು ಹೇಳಿತು.
ಆಗ ಕದ್ರುವು ಸಂತೋಷದಿಂದ ಆ ಕರ್ಕೋಟಕನನ್ನು ಕುರಿತು ಸರಿ ಹಾಗೆಯೇ ಮಾಡು ಎಂದು ಹೇಳಿ ಕಳುಹಿಸಿದಳು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.